ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಕೊರೋನಾ ವೈರಾಣು ಕುರಿತು ಕೃಷಿ ಕಾರ್ಮಿಕರಲ್ಲಿ ಜಾಗೃತಿ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸಮಾಜಮುಖಿ ಹಾಗೂ ಸೇವಾ ಕಾರ್ಯಗಳ ಜತೆಗೆ ರಕ್ತದಾನ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿರುವ ಚಿಂಚೋಳಿಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊರೋನಾ ಸೋಂಕು ಹರಡುವಿಕೆ ತಡೆಯಲು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲು ಮುಂದಾಗಿದೆ. ಸಂಸ್ಥೆಯ ಸಭಾಪತಿ ಜಗನ್ನಾಥ್ ಸೇರಿಕರ್ ನೇತೃತ್ವದಲ್ಲಿ ಸಂಸ್ಥೆ ರಾಜ್ಯ ಘಟಕದ ಅಧ್ಯಕ್ಷ ಅಪ್ಪಾರಾವ ಕೋಣಿ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿವಿಧ ಹಳ್ಳಿಗಳಿಗೆ ತೆರಳಿ ಸಂಸ್ಥೆಯ ಪದಾಧಿಕಾರಿಗಳು ಸ್ವಯಂ ಪ್ರೇರಣೆಯಿಂದ ಜನರಲ್ಲಿ ಅಲಿವು ಮೂಡಿಸಿದರು. ಕೊರೋನಾ ಸೋಂಕು ಜಾಗತಿಕ ಪಿಡುಗಾಗಿದ್ದು ಇದಕ್ಕೆ ಮದ್ದು ಇಲ್ಲ, ಸಾಮಾಜಿಕ ಅಂತರ ಹಾಗೂ ಸ್ವಯಂ ಗ್ರಾಮಬಂಧನ ಇದಕ್ಕಿರುವ ಮದ್ದಾಗಿದೆ ಎಂದು ಜಗನ್ನಾಥ್ ಸೇರಿಕರ್ ತಿಳಿಸಿದರು. ಜೀವ ಇದ್ದರೆ ಜೀವನ, ಜೀವನ ಇದ್ದರೆ ಸಕಲವಿರುತ್ತದೆ, ಜೀವ ದೇವನಿಗಿಂತಲೂ ಶ್ರೇಷ್ಠ ಎಂದರು. ತಾಲೂಕಿನ ಪತ್ತೆಪುರ ಬಳಿಯ ಪೌಷ್ಟಿಕ ಆಹಾರ ತಯಾರಿಕಾ ಘಟಕದ ಮಹಿಳಾ ಕಾರ್ಮಿಕರಿಗೆ ಕೊಳ್ಳೂರಿನ ಹನುಮಂತರೆಡ್ಡಿ ಹಾಗೂ ಪವಾಡಶೆಟ್ಟಿ ಮತ್ತು ಇತರೆ ತೋಟಗಳಿಗೆ ತೆರಳಿ ಕೊರೋನಾ ಹರಡದಂತೆ ತಡೆಯುವ ಮುಂಜಾಗ್ರತೆ ಕ್ರಮ ವಹಿಸಲು ಸೂಚಿಸಿದರು. ಅರಣ್ಯದಿಂದ ಶಿರವಳ ಅಂಟು ಸಂಗ್ರಹಿಸುತ್ತಿದ್ದ ಕಾರ್ಮಿಕರಿಗೆ ಕರಪತ್ರ ಹಂಚಿ ಅರಿವು ಮೂಡಿಸಿದರು. ಕೆಲವರು ಹೆದರಿ ಓಡಿ ಹೋದರೂ ನಂತರ ವಾಸ್ತವಿಕತೆ ತಿಳಿದ ಮೇಲೆ ಎಲ್ಲರೂ ಬಂದು ಸೇರಿ ಮಾಹಿತಿ ಪಡೆದುಕೊಂಡರು. ಕುಸರಂಪಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ಕಟ್ಟೆಗಳ ಮೇಲೆ ಕುಳಿತ ಜನರಿಗೆ, ರಸ್ತೆ ಬದಿ ಮರದ ಕೆಳಗೆ ಕುಳಿತ ಮಹಿಳೆಯರಿಗೆ, ಅಂಗಡಿ ವ್ಯಾಪಾರಿಗಳಿಗೆ ಮತ್ತು ಕ್ರಿಕೆಟ್ ಆಡುತ್ತಿದ್ದ ಯುವಕರಿಗೆ ಕೊರೋನಾ ಸೋಂಕಿನ ಮುಂಜಾಗ್ರತಾ ಕ್ರಮವನ್ನು ವಿವರಿಸಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ರೇವಣ ಸಿದ್ದಯ್ಯ ನರ್ನಾಳ್, ಉಪಾಧ್ಯಕ್ಷ ನಂದಕುಮಾರ್ ನಾಯಿನೂರ್, ಕೋಶಾಧ್ಯಕ್ಷ ನಾಗಶೆಟ್ಟಿ ಭದ್ರಶೆಟ್ಟಿ, ಹನುಮಂತ್ ರೆಡ್ಡಿ, ಸುನೀಲ್, ತಾರಾ ಸಿಂಗ್, ರವಿ, ಸುತಾರ್ ಸೇರಿದಂತೆ ಅನೇಕರು ಇದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, E7 ನ್ಯೂಸ್, ಚಿಂಚೋಳಿ.